ಕಡ್ಡಿ ಪೈಲ್ವಾನ್ ಥರ ಇದ್ದರೆ ಏನು ಮೈಯಲ್ಲಿ ಮಾಂಸವೇ ಇರಬಾರ್ದು, ಆ ಥರ ಇದ್ದರೆ ಅದು ಸೌಂದರ್ಯ ಅಂತ ವಿಶ್ವಸುಂದರಿ ಅಂತ ಅನ್ನುವ ಆಯ್ಕೆಯಲ್ಲಿ ಅವರನ್ನು ತಗೊಂಡ್ಬಿಡ್ತಾರೆ. ಆದರೆ ವಸ್ತುತಃ ಚಂದ ಅಂದರೆ ತುಂಬಿಕೊಂಡ ಮೈಯೂ ಇದ್ದು ಅದು ತುಂಬಿರುವುದು ಅಂದರೆ ಮನೆ ತುಂಬಬಾರದು, ಅವಳ ಮೈ ಎಷ್ಟು ತುಂಬಬೇಕೋ ಅಷ್ಟು ತುಂಬಿರಬೇಕು. ಅಂತಹ ತುಂಬಿದ ಮೈಯವಳಾಗಿ ಒಂದು ಸಹಜವಾದ ಕಪ್ಪು, ಆ ಕಪ್ಪು ಅನ್ನೋದು ಇದ್ದಿಲು ತೊಳೆದ ಕಪ್ಪಲ್ಲ, ಗಿಡಿದ ಮೋಡದ ಬಣ್ಣ ಇರುತ್ತಲ್ವ ಆ ಥರದ ಕಾಂತಿಯುಕ್ತವಾದ ಮೈಬಣ್ಣ ಅದು ಕಪ್ಪು ಅನ್ನೋದು ಸೌಂದರ್ಯಕ್ಕೆ ಪ್ರಜ್ಞೆ. ಅದು ಅಂದರೆ ಲಕ್ಷಣದಿಂದ ಕೂಡಿದಾಗ ಕಪ್ಪು ಅನ್ನೋದಷ್ಟು ಸೌಂದರ್ಯ ಬಿಳಿಯದ್ದಾಗಿರುವುದಿಲ್ಲ. ಅದು ನಮಗೆ ಹಿಂದೆ ಎಲ್ಲ ಹೇಳುವಾಗ ಅದು ಬಿಳಿ ಅಂತಂದರೆ ಒಂದು ರೋಗ ಅನ್ನುವ ದೃಷ್ಟಿಯಲ್ಲಿತ್ತು, ಇವಾಗ ರೋಗವೇ ಆರೋಗ್ಯ ಅಂತ ಅನಿಸುವ ರೀತಿಯಲ್ಲಿ ನಮ್ಮನ್ನು ಎಲ್ಲವೂ ಕ್ಯಾಲೋರಿ ಕ್ರಮದಲ್ಲೇ ಆಹಾರದ ಸ್ವೀಕಾರ ಇತ್ಯಾದಿಗಳ ಲೇಪನಗಳು ಅದಕ್ಕೆ ಬಳ್ಕೊಳ್ಳೋದು ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಬದುಕುವ ಸ್ಥಿತಿಯಲ್ಲಿ ಬಿಡಿ, ಕೆಲವೊಂದು ಕಾಲದಲ್ಲಿ ಸೌಂದರ್ಯ ಪ್ರಜ್ಞೆಯ ರೂಪವೇ ಬೇರೆ ಆಗುತ್ತೆ. ನಾವು ಅದನ್ನು ತಪ್ಪು ಅಂತ ಹೇಳುವ ಹಾಗಿಲ್ಲ, ಸರಿ ಅಂತ ಹೇಳುವ ಹಾಗಿಲ್ಲ, ಕಾಣುವುದು ಹಾಗೆ. ಮೊದಲೆಲ್ಲ ಕಟ್ಟಿದ ಜಡೆ ಇದ್ರೆ ಬಹಳ ಚಂದ ಅಂತ, ಅದ್ರ ಎರಡು ಜಡೆ ಕಟ್ಟಿದ್ರೆ ಇನ್ನೂ ಚಂದ, ಉದ್ದದ ಜಡೆ ಇದ್ರೆ ಇನ್ನೂ ಚಂದ ಅಂತ. ಈಗ ಹಾಗಲ್ಲ, ಎಲ್ಲ ಬಿಟ್ಟು ಬಣ್ಣ ಬಣ್ಣ ಎಲ್ಲ ಬದಲಾಯಿಸಿ ಹೇಗಿದ್ದಾರೆ ಅಂತಂದ್ರೆ ಹಳಬರು ಬಂದಾರೋ ಹೊಸಬರು ಬಂದಾರೋ ಅಂತ ಮುಖ ನೋಡಿದ್ಮೇಲೆ ಗೊತ್ತಾಗ್ಬೇಕು ಹೊರತು ಹಿಂದಿನ ನೋಡಿದ್ರೆ ಏನು ಗೊತ್ತಾಗಬಾರ್ದು. ಬಿಚ್ಚಿದ ಹಾಗೆ ಎಲ್ಲ ಅದು ರಾಕ್ಷಸಿ ಅಂತ ಬಿಚ್ಚಿದ ಕೂದಲಿದ್ರೆ, ಈಗ ಅದೇ ಚಂದ, ಏನು ಮಾತಾಡ್ಲಿಕ್ಕಿಲ್ಲ ಯಾವುದನ್ನು ಸರಿ ಅಂತ ಹೇಳುದು. ಆದರೆ ಮುಕ್ತಾವರಜ ಬಿಡಿಸಿದ ಕೂದಲು ಅಂತ ಅನ್ನೋದು ಸಾಮಾನ್ಯ ಆ ಕಾಲದಲ್ಲಿ ಅದೊಂದು ಸಂಕೇತ, ಒಂದೋ ಗಂಡ ಇಲ್ಲ ಅಂತ, ಅಥವಾ ರಜಸ್ವಲೆಯ ಸಂದರ್ಭದಲ್ಲಿ ಅಲಂಕಾರ ಮಾಡಿಕೊಳ್ಳಿಕ್ಕಿಲ್ಲ ಅನ್ನೋದು ಆಗ ಇದ್ದ ಕಲ್ಪನೆ. ದ್ರೌಪದಿಯ ಸೌಂದರ್ಯವನ್ನು ವರ್ಣ